ಹಣಕಾಸಿನ ವಿಚಾರಕ್ಕೆ ಗಲಾಟೆ, ವಾಣಿಜ್ಯ ನಗರದಲ್ಲಿ ಮರ್ಡರ್, ಜೋಡಿ ರಸ್ತೆಯಲ್ಲಿರುವ ಪೆಟ್ರೋಲ್ ಬಂಕ್ನಲ್ಲಿ ಮರ್ಡರ್, ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಬಿತ್ತು ಮತ್ತೊಂದು ಹೆಣ. ಚಿಂತಾಮಣಿ ಹಣಕಾಸಿನ ವಿಚಾರಕ್ಕೆ ಬಾರ್ ಕ್ಯಾಶಿಯರ್ ಮತ್ತು ಮತ್ತೊಂದು ವ್ಯಕ್ತಿ ನಡುವೆ ಆದ ಗಲಾಟಿ, ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆ ಇಂದು ಮಧ್ಯಾಹ್ನ ನಡೆದಿದೆ. ತಾಲೂಕಿನ ಚಿಲಕಲನೇರ್ಪು ಹೋಬಳಿ ಬುಡುಗುಂಟೆ ಗ್ರಾಮದ ಚಲಪತಿರವರ ಪುತ್ರ ಹೇಮಂತ್ ಕುಮಾರ್ 25 ವರ್ಷ ಗುರುವಾರ ರಾತ್ರಿ ಹಣಕಾಸಿನ ವಿಚಾರಕ್ಕೆ ಆರ್ಆರ್ ಬಾರ್ ಕ್ಯಾಶಿಯರ್ ಹಾಗೂ ಹೇಮಂತ್ ಕುಮಾರ್ ಮಧ್ಯೆ ಗಲಾಟಿಯಾಗಿದ್ದು, ಮತ್ತೆ ಪುನಃ ಶುಕ್ರವಾರ ಮಧ್ಯಾಹ್ನ 2 ಗಂಟೆ ಸಮಯದಲ್ಲಿ ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆಯಾಗಿ ಆರ್ಆರ್ ಬಾರ್ ಸಮೀಪವಿರುವ ಎಚ್ಪಿ ಪೆಟ್ರೋಲ್ ಬಂಕ್ನ ಕೊಠಡಿಯೊಂದರಲ್ಲಿ ಹೇಮಂತ್ ಕುಮಾರ್ನನ್ನು ಬರ್ಬರವಾಗಿ ಕೊಲೆ ಮಾಡಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಎಂದು ಗೊತ್ತಾಗಿದೆ. ಕೊಲೆಯಾದ ಹೇಮಂತ್ 1 ವರ್ಷಗಳ ಹಿಂದೆ ಇದೇ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುತ್ತಿದ್ದ ಎಂದು ಗೊತ್ತಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ನಗರ ಠಾಣೆಯ ಆರಕ್ಷಕ ನಿರೀಕ್ಷಕರಾದ ರಂಗಶಾಮಯ್ಯ ಹಾಗೂ ಪೊಲೀಸ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೆಲಸದವರಿದ್ರು ಸರ್ ಎಲ್ಲ ಅಲ್ಲಿ ಮಾಡ್ರು ಸರ್ ಇಲ್ಲ ಮಾತನಾಡ್ತಾರೆ ಬಂದು ಮಾತಾಡ್ಕೊಂಡು ಇಲ್ಲಿ ಗಲಾಟೆ ಇವಾಗ ಮನೆ ಕೆಲಸ ಮಾಡ್ತಾ ಇದ್ವಿ, ಮೆಸ್ ತಗೊಂಡ್ ಬರ್ತೀನಮ್ಮ ಹೋಗಿ ಅಂದ್ರು. ನಾನು ಬಾವನ ಕೈ ಕಾಸು ಕೊಟ್ಟಿದ್ದು ಈಸ್ಕೊಂಡು ಬಂದು ತಗೊಂಡು ಬಪ್ಪ ಅಂದೆ. ತಗೊಂಡು ಬಸ್ಸಲ್ಲಿ ಕಳಿಸ ಬರ್ತೀನಮ್ಮ ಅಂದ. ಮತ್ತೆ ಯಾರು ಸೇರಿ ಕುಡ್ಕೊಂಡು ಒಂದು ಕವ್ರ್ಕೊಂಡು ಹೋಗಿ ಕುಡಿಸ್ಬಿಟ್ಟು ಚೆನ್ನಾಗೆ ರಾತ್ರಿ ಅವನು ಇವನು ಬಾತ್ ರವಿ ಯಾರು ಬಾ ರವಿ ಅವನು ನನಗೆ ಕಾನ್ಫರೆನ್ಸ್ ಕಾಲ್ ಹಾಕಿದ್ರೆ ನೋಡಮ್ಮ ಹಿಂಗೆ ಹಿಂಗೆ ಹೇಳ್ತಾ ಇದ್ದಾನೆ ಅವನು ನನ್ನ ಸಾಯಿಸಾಗ್ತಾನಂತೆ ಅಂದ. ಅಣ್ಣ ಅಣ್ಣ ಅಂತ ಮಾತಾಡ್ತಾ ಇದ್ದಾನೆ ಅತ್ನ. ಏ ನೀ ಅಮ್ಮನ್ನ ಇದೆಂಗ ನು ಅಮ್ಮ ಪಕ್ಲಪ್ಪ ಅನ್ಕೊಂಟವಮ್ರಾನು ಅಮ್ಮ ನಿನ್ನ ಈ ಪದ್ದುನ್ನಿಚ್ಚರದ್ರಾ ನೀನು ಎಬ್ಬಿಟ್ಟು ಕುನ್ನಿಯಲ್ಲ ನೀನು ಯಾಡು ಉಂಡವು ಚಪ್ರ ನೀನು ಎದ್ಕೊನು ಇಲ್ಲೇ ಮಲ್ಕೊಂಡಿದ್ದು ಅವನು ನಾನು ಇಲ್ಲ ಅಂತ ಬೇರೆ ಊರಲ್ಲಿದ್ದೀನಿ ಅಂತ ಹೇಳಿದ್ದಾನೆ ಅವನು. ಆದ್ರೂ ನನ್ನ ಮಗನ ಬಿಟ್ಟಿಲ್ಲ, ಅವನು ಬಿಟ್ಟಿಲ್ಲ, ನೀನು ಸಾಯಿಸಾಕ್ತೀನಿ ಅಂತ ಹೇಳಿದ್ದಾನೆ ರಾತ್ರಿ ಅವನು. ನಾನು ಕೇಳಿಸ್ಕೊಂಡು ಕಾನ್ಫರೆನ್ಸ್ ಕಾಲ್ ನಾನು ಅವ್ನ ಮೊಬೈಲ್ ತಗೊಂಡು ನೋಡಿ ಅವ್ನು ಮಾತಾಡಿರೋದು ನೋಡಿ ಸರ್, ದಯಮಾಡಿ. ನನಗೆ ಬುಡುಗುಂಟೆಯಲ್ಲಿ ಮನೆ ಕಟ್ತಾ ಇದೀವಿ ಸರ್, ನಾವು ಇಲ್ಲೇ ಇದ್ವಿ, ಟ್ಯಾಂಗ್ಮನ್ ರೋಡಲ್ಲಿ ಇದ್ವಿ, ಇವಾಗ ಊರಿಗೆ ಹೋಗಿದೀವಿ ನಾವು. ನಿಮ್ ಮಗ ಇಲ್ಲಿ ಕೆಲಸ ಮಾಡ್ತಾ ಇದ್ದ? ಮೊದ್ಲು ಮಾಡ್ತಾ ಇದ್ದ. ಅವ್ನ್ ಬಿಟ್ಟು 1 ವರ್ಷ ಮುಂದೆ ಆಯ್ತು. ಅವ್ನ್ ಸುಮ್ನೆ ಮಾತಾಡಕ್ಕೆ ಮಂಜುನು ಇವ್ರನ್ನೆಲ್ಲ ಮಾತಾಡಕ್ ಬರ್ತಾನೆ, ಯಾವಾಗೂ ಬರ್ತಾನೆ ಅವನು, ಡೈಲಿ ಬರ್ತಾನೆ, ಸ್ವಲ್ಪ ಹೊತ್ತು ಕುತ್ಕೊಂಡು ಇಲ್ಲಿದ್ದು ಬರ್ತಾನೆ ಅವನು. ನಿಮ್ ಮಗನ ಹೆಸರು ಏನಕ್ಕ? ಹೇಮಂತ್ ಕುಮಾರ್ ಅಂತ ಸರ್. ವಯಸ್ಸು 24. ಈ ಹಿಂದೆ ಏನಾದ್ರೂ ದ್ವೇಷ ಇತ್ತಾ ಅವರು? ಹೌದು ಸರ್, ಈ ಹುಡುಗ ಒಬ್ಬನ ಇದ್ ಮಾಡಿದ್ದ ಅಲ್ಲ, ಅದ್ರಿಂದಾನೇ ಬಂದಿರೋದು ಇದೆ.